ನೂರಕ್ಕೆ ನೂರಷ್ಟು ಕುಮಾರಣ್ಣನೇ ಮಂಡ್ಯ ಅಭ್ಯರ್ಥಿ. ಮಂಡ್ಯದ ಪಾಂಡವಪುರದಲ್ಲಿ ಪುಟ್ಟರಾಜು ಹೇಳಿಕೆಯನ್ನ ನೀಡಿದ್ದಾರೆ. ನಾನೇ ನಿಂತು ಕುಮಾರಣ್ಣನ ಚುನಾವಣೆ ಮಾಡುತ್ತೇನೆ, ಅತ್ಯಂತ ಪ್ರಚಂಡವಾಗಿ ಅವರನ್ನ ಗೆಲ್ಲಿಸಲಿದ್ದೇವೆ ಅಂತ ಪುಟ್ಟರಾಜು ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಪುಟ್ಟರಾಜು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನೇ ನಿಂತು ಕುಮಾರಣ್ಣನ ಚುನಾವಣೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ಕುಮಾರಣ್ಣನೇ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅತ್ಯಂತ ಪ್ರಚಂಡವಾಗಿ ಅವರನ್ನ ಗೆಲ್ಲಿಸಲಿದ್ದೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪುಟ್ಟರಾಜು ಅವರು. ಕುಮಾರಣ್ಣ ಅರ್ಜಿ ಹಾಕಿದ್ರೆ ಸಾಕು, ಚುನಾವಣೆ ನಾವು ಮಾಡ್ತೇವೆ, ಎಚ್ಡಿಡಿ ಮೋದಿ ಆಶೀರ್ವಾದದಿಂದ ಬಹುಮತದಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನೂರಕ್ಕೆ ನೂರು ಕುಮಾರಣ್ಣನೇ ಅಭ್ಯರ್ಥಿ ಅಂತ ಪುಟ್ಟರಾಜು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೂರಕ್ಕೆ ನೂರಷ್ಟು ಕುಮಾರಣ್ಣನೇ ಮಂಡ್ಯ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಪುಟ್ಟರಾಜು ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆ ಮಂಡ್ಯದ ಅಭ್ಯರ್ಥಿ ಯಾರು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಹಾಗಿದ್ರೆ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ? ಯಾಕಂದ್ರೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ಲೇಬೇಕು ಅಂತ ಬಿಜೆಪಿ ಮುಂದೆ ಒಂದಷ್ಟು ಒತ್ತಡ ಕೂಡ ಹಾಕಿತ್ತು ಜೆಡಿಎಸ್. ಹೀಗಾಗಿ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಹೀಗಾಗಿ ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಹೀಗಾಗಿ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರಾ, ಈ ರೀತಿಯಾದಂತ ಚರ್ಚೆಗಳು ನಡೀತಾ ಇದೆ. ಆದ್ರೆ ಪುಟ್ಟರಾಜು ಅವರ ಒಂದು ಹೇಳಿಕೆಯಿಂದ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರೇ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಈಗ ಒಂದು ಕುತೂಹಲ. ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವರನ್ನ ನಾವು ಕರೆಸ್ಕೋತೇವೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ, ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಹಕಾರದಿಂದ ಇವತ್ತು BJP ಮತ್ತು JDS ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದಗಾಲಲ್ಲಿ ನಿಂತಿದ್ದಾರೆ. ಕುಮಾರಣ್ಣವನ್ನ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡ್ತಾರೆ. ಬಹುತೇಕ ಅವ್ರು ಬಂದು ನಾಳೆ ನಾಡದ್ದು ಬಂದ ತಕ್ಷಣ ಕೂತ್ಕೊಂಡು ನಮಗೀಗಾಗಲೇ BJP ಹೈಕಮಾಂಡು ಸಹ ತುಂಬ ಸಹಕಾರ ಕೊಟ್ಟಿದೆ. ನಾವೆಲ್ಲ ಒಮ್ಮತದ ಅಭ್ಯರ್ಥಿಗಳನ್ನು ಏನು ಕೋಲಾರ ಸೇರಿದಾಗೆ, ಮಂಡ್ಯ ಹಾಸನ ಸೇರಿದಾಗೆ, ಇವತ್ತು ಅವ್ರಿಗೂ ಎಲ್ಲ ರೀತಿಯ 28 ಕ್ಷೇತ್ರದಲ್ಲಿ ಗೆಲ್ಲೋ ರೀತಿಯಲ್ಲಿ ನಮ್ಮ JDS ಪಕ್ಷದ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕುಮಾರಣ್ಣವರು ಒಂದು ಮಾರ್ಗದರ್ಶನ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಈಗ ಮಂಡ್ಯ ಕ್ಷೇತ್ರವನ್ನ BJP ಬಿಟ್ಕೊಟ್ಟಿದೆ, ಮಂಡ್ಯ ಕ್ಷೇತ್ರದಿಂದ ಅಭ್ಯರ್ಥಿ ಯಾರು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ಯಾರು ಪುಟ್ಟರಾಜು ಅವರೇನೋ ಕುಮಾರಸ್ವಾಮಿ ಅವರ ಹೆಸರು ಹೇಳಿದ್ದಾರೆ, ಹಾಗಿದ್ರೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರಾ? ದಿವ್ಯಾ, ಏನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಹೇಳಿದ್ರೆ ಯಾರು ಅಂತಿಮವಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ನಿಲ್ತಾರೆ ಅಂತಕ್ಕಂಥದ್ದು 2-3 ದಿನಗಳಿಂದ ವಿಚಾರ ಓಡಾಡ್ತಾ ಇತ್ತು. ಈ ನಡುವೆ ಅವರು ಈಗ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ, ಇದರಲ್ಲಿ ಚೆನ್ನೈನಲ್ಲಿ ಆಪರೇಷನ್ ಒಳಗಾಗಿದ್ದಾರೆ, ಅವ್ರ ಆರೋಗ್ಯ ಸುಧಾರಿಸಲಿ ಅಂತೇಳಿ ಒಂದ್ ಕಡೆ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಅಭಿಮಾನಿಗಳು, ಇನ್ನೊಂದ್ ಕಡೆ ಪುಟ್ಟರಾಜು ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹುತೇಕ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ತಾರೆ ಅಂತಕ್ಕಂಥದ್ನ ಗ್ಯಾರಂಟಿ ಮಾಡಿದಂತಾಗಿದೆ. ಯಾಕೆಂದ್ರೆ ಪುಟ್ಟರಾಜು ಹೇಳೋ ಪ್ರಕಾರ ನೂರಕ್ಕೆ ನೂರು ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ. ಅವರು ಬಂದು ಅಪ್ಲಿಕೇಶನ್ ಹಾಕಿ ಹೋದ್ರೆ ಸಾಕು, ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಸಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿರೋದ್ರಿಂದ ಬಹುತೇಕ ಕುಮಾರಸ್ವಾಮಿ ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಖಚಿತ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ದಿವ್ಯಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ರವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.